ದುಡಿಯುವ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನು ಸಮಾನತೆಯನ್ನು ಕೊಟ್ಟ 12ನೇ ಶತಮಾನದ ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ಜಗನ್ಮಾತೆ ಅಕ್ಕ ಮಹಾದೇವಿಯನ್ನು ವೀರಮಾತೆ ಚೆನ್ನಮ್ಮಾಜಿಯವರನ್ನು ಸ್ಮರಣೆ ಮಾಡಿಕೊಂಡು ಲಿಂಗಾಯತ ಪಂಚಮಸಾಲಿ ಸಮಾಜದ ಸಂಘಟನೆಗಳ ತಾಲೂಕುಗಳಲ್ಲಿಯೇ ಅಗ್ರಗಣ್ಯ ತಾಲೂಕೆಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕರ್ನಾಟಕದ ಮೂಡಲಗಿ ತಾಲೂಕಿನ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆಯ ತಾಲೂಕು ಯುವ ಘಟಕದ ವತಿಯಿಂದ ಇಂದು ಮೂಡಲಗಿ ತಾಲೂಕಲ್ಲಿ ಮೊನ್ನೆ ನಡೆದಂತಹ PSI ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ PSI ಹುದ್ದೆಗೆ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ಸಮಾಜ ಅಷ್ಟೇ ಅಲ್ಲದೆ ಉಳಿದ ನಮ್ಮ ಸಹೋದರ ಸಮಾಜಕ್ಕೆ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸನ್ಮಾನ ಸಮಾರಂಭ. ಈ ಸನ್ಮಾನ ಸಮಾರಂಭದ ಮುಖ್ಯ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಬೆಳಗ್ಗೆಯಿಂದಲೂ ನಿರಂತರವಾಗಿ ಈ ಕಾರ್ಯಕ್ರಮ ಯಶಸ್ಸಿಗೋಸ್ಕರವಾಗಿ ದುಡಿತಾ ಇರ್ತಕ್ಕಂಥ ನಮ್ಮ ಬಸವಣ್ಣ ಪಾಟೀಲ್ರವರೇ ಈ ಒಂದು ವೇದಿಕೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರ್ತಕ್ಕಂಥ ನಮ್ಮ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಈರಣ್ಣ ಕನ್ನಡಿ ಅವರ ಸಹೋದರರು, ಪ್ರಗತಿಪರ ರೈತರಾಗಿರ್ತಕ್ಕಂಥ ಸಹಕಾರಿ ದುಡಿದಾಗಿರ್ತಕ್ಕಂಥ ಬಸವರಾಜ ಕಡಾಡಿ ಅವರು, ನಮ್ಮ ಕಲ್ಲೊಳ್ಳಿ ಪಂಚಮಸಾಲಿ ಸಮಾಜದ ಯುವ ಘಟಕದ ಅಧ್ಯಕ್ಷರಾಗಿ ಕೆಲವೇ ದಿನಗಳಲ್ಲಿ ಕಲ್ಲೊಳ್ಳಿ ಗ್ರಾಮದಲ್ಲಿ ಭಾಳ ದೊಡ್ಡ ಸಮಾವೇಶ ಮಾಡಲಿಕ್ಕೆ ನಿರಂತರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ತಾ ಇರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ರಾಸಾಹೇಬ್ ಬೆಳಕೋಡವರೇ, ಚಿಕ್ಕೋಡಿಯ ಚಿಂತೆಯಿಂದ ಪ್ರಸಿದ್ಧರಾಗಿರ್ತಕ್ಕಂಥ, ಇತ್ತೀಚೆಗೆ ಸಮಾಜಕ್ಕೆ ಏನಾದರೂ ಅನ್ಯಾಯ ಮಾಡಿ ಯಾರಾದರೂ ಅಗೌರವ ಕೊಟ್ಟರೆ ಅಂಥವರ ಅವರಿಗೆ ನೇರವಾಗಿಯೇ ಪ್ರತಿಕ್ರಿಯೆ ಕೊಡೋದು ಮೂಲಕವಾಗಿ ನಮ್ಮದು ಒಂದು ಸಮಾಜ ಇದೆ ಅನ್ನುವಂಥ ಅದನ್ನು ನಿರಂತರವಾಗಿ ನಿಷ್ಠುರವಾಗಿ ಮಾತಾಡ್ತಿರ್ತಕ್ಕಂಥ ನಮ್ಮ ಚಿಕ್ಕೋಡಿ ವಿಭಾಗದ ಪಂಚಮಸಾಲಿ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಶಿವಪ್ಪ ಸೌದಿ ಅವರು, ಈ ಭಾಗದ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಶಂಕರಗೌಡ ಅವರ ಸಹೋದರ ಆಗಿರ್ತಕ್ಕಂಥ ನಮ್ಮ ಶಿವನಗೌಡ ಅವರೇ, ಮತ್ತೊರ್ವ ನಮ್ಮ ಸಮಾಜದ ಈ ಭಾಗದ ಹಿರಿಯರಾಗಿರ್ತಕ್ಕಂಥ ನಮ್ಮ ಕೆಂಪಣ್ಣ ಮುದೋಳ್ರವರೇ, ನಮ್ಮ ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರು, ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ತಾಲೂಕಿನ ಅಧ್ಯಕ್ಷರಾಗಿ ನಿರಂತರವಾಗಿ ಸಮಾಜ ಸಂಘಟನೆಯನ್ನು ಅಗಲಿರುಳು ಮಾಡ್ತಿರ್ತಕ್ಕಂಥ ನಮ್ಮ ಗುಂಡು ಪಾಟೀಲ್ರವರೇ, ಚಿಕ್ಕ ವಯಸ್ಸಾಗಿದ್ದರೂ ಸಹ ಬುದ್ಧಿಯಲ್ಲಿ ಮತ್ತು ಪ್ರಬುದ್ಧತೆಯಲ್ಲಿ ಇರಿತನವನ್ನು ಹೊಂದುವುದರ ಮೂಲಕವಾಗಿ ಸಮಾಜದ ಚಳುವಳಿಗೆ ತನುಮನವನ್ನೇ ಅರ್ಪಿಸಿರ್ತಕ್ಕಂಥ ನಮ್ಮ ಸಮಾಜದ ರೈತ ಘಟಕದ ರಾಜ್ಯ ಅಧ್ಯಕ್ಷರು, ಸಾಮಾಜಿಕ ಕ್ರಾಂತಿ ಪತ್ರಿಕೆಯ ಸಂಪಾದಕ ಆಗಿರ್ತಕ್ಕಂಥ ನಮ್ಮ ಉಣಗುಂದ ತಾಲೂಕಿನ ಉಣಗುಂದದ ಯುವನಾಯಕರಾಗಿರ್ತಕ್ಕಂಥ ಈ ಸಭೆಯನ್ನು ಉದ್ದೇಶಿಸಿ ತುಂಬ ಕ್ರಾಂತಿಕಾರವಾಗಿ ನಿಮ್ಮೆಲ್ಲರಲ್ಲಿ ಬದಲಾವಣೆಯ ವಿಚಾರಗಳನ್ನು ಬಿತ್ತಿರ್ತಕ್ಕಂಥ ಅಂಬರೇಶ್ ನಾಗೂರವರೇ, ಮತ್ತೊರ್ವ ನಮ್ಮ ಕಲ್ಲೊಳ್ಳಿಯ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಯುವ ಘಟಕದ ಅಧ್ಯಕ್ಷರಿದ್ದಾರೆ ಉಲ್ಲಾಪು ವಿಜಯನಗರಾಗಿರ್ಬೋದು ಸಹ ಅಂದರೆ ಇಬ್ಬರಿಗೂ ಸಹ ಶರಣಾರ್ಥಿಗಳು ಸಲ್ಲಿಸ್ತಾ ಇನ್ನು ಈ ಒಂದು ಕಾರ್ಯಕ್ರಮ ಯಶಸ್ಸಿಗೋಸ್ಕರವಾಗಿ ದುಡಿರ್ತಕ್ಕಂಥ ಎಲ್ಲ ನಮ್ಮ ಯುವ ಘಟಕರು ಇದ್ದಾರೆ, ಒಬ್ಬರಿಗೆ ಸಿದ್ದಪ್ಪಗಲ್ಲ ಎಲ್ಲರೂ ಅವರು ಮತ್ತು ನಮ್ಮ ಜಿಲ್ಲಾ ಕಾರ್ಯದರ್ಶಿ ಇರ್ತಕ್ಕಂಥ ಫಿರೋಜಿಯವರು, ಸೋಷಿಯಲ್ ಮೀಡಿಯಾದ ಅಧ್ಯಕ್ಷ ಇರ್ತಕ್ಕಂಥ ದೀಪಕ್ ಗುಜ್ಜಿರೋಡ್ ಅವರು, ನಮ್ಮ ಮೀಸಲಾತಿ ಅಕ್ಕೋತೆ ವೇದಿಕೆ ತಾಲೂಕು ಅಧ್ಯಕ್ಷರಾದ ಬಂದು ಗೋಡಿಗೌಡ ಅವರು, ಅನೇಕ ಬಂದವಷ್ಟು ಎಲ್ಲ ನಮ್ಮ ಸಮಾಜ ಎಲ್ಲ ಯುವ ಬಳಗಗಳು ಮತ್ತು PSI ಪರೀಕ್ಷೆಯಲ್ಲಿ ಪಾಸಾಗಿ ಆ ಒಂದು ಸಂತೋಷ ಅನುಭವಿಸ್ತಾ ಮುಂದೆ ಕನಸುಗಳನ್ನು ಹೊಂದಿರ್ತಕ್ಕಂಥ ಸನ್ಮಾನ ಸ್ವೀಕರಿಸ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮತ್ತು ನಮ್ಮ ಸಹೋದರ ಸಮಾಜದ ಎಲ್ಲ PSI ಅಭ್ಯರ್ಥಿಗಳೇ ಮತ್ತು ಅವರ ಎಲ್ಲ ಪೋಷಕರೇ, ಸಮಾಜ ಬಾಂಧವರೇ, ಪತ್ರಿಕಾ ಸ್ನೇಹಿತರೇ, ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಮೂಡಲಗಿ ತಾಲೂಕು ಅಂತಂದರೆ ಇವತ್ತು ನಮಗೆಲ್ಲರಿಗೂ ಒಂದು ರೀತಿ ಇಲ್ಲದ ಅಭಿಮಾನ ಅಂತ, ಕಾರಣ ಇದು ಅಖಂಡ ಗೋಕಾಕ್ ತಾಲೂಕಲ್ಲಿ ಒಂದು ಊರಾಗಿತ್ತು.
ಅಂದ್ರೆ ಪ್ರತ್ಯೇಕ ತಾಲೂಕು ಆದ್ಮೇಲೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಮೂಡಲಿಕ್ ತಾಲೂಕು ತನ್ನ ತಾನು ಗುರುತಿಸುವ ಮಟ್ಟಿಗೆ ಇವತ್ತು ಬೆಳೆದಿದೆ ಅಂತ ಒಂದು ಸಾಮಾಜಿಕವಾಗಿ ಬೆಳೆದಿದೆ ಶೈಕ್ಷಣಿಕವಾಗಿ ಬೆಳೆದಿದೆ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆದಿದೆ ವ್ಯಾಪಾರದಲ್ಲಿ ಬೆಳೆದಿದೆ ಅಷ್ಟೇ ಅಲ್ಲ ಸರ್ವ ಜನಾಂಗದವರನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಹೋಗುವಂತಹ ಹಿನ್ನೆಲೆ ಒಳಗೆ ಈ ಮೂಡಲಿಕ್ ತಾಲೂಕು ಇವತ್ತು ಬೆಳೆದಿದೆ ಇದರ ಜೊತೆಯಲ್ಲಿ ನಮ್ಮ ಲಿಂಗಾಯತ ಪಶ್ಚಿಮ ಸಾಲಿ ಸಮಾಜದ ಸಂಘಟನೆಯ ಪರ್ವ ಕಾಲ ಸಂಘಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಕಳೆದ ವರ್ಷ ನಾವು ಪಾದಯಾತ್ರೆ ಉಪವಾಸ ಸೇವೆ ಮಾಡಿದಾಗಿರುವುದು ಸಹ ಇಲ್ಲಿವರೆಗೂ ಇಡೀ ಬೆಳಗಾವಿ ಜಿಲ್ಲೆಯ ಸುಮಾರು 15 ತಾಲೂಕುಗಳಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಅತ್ಯಂತ ಆಸಕ್ತಿದಾಯಕವಾಗಿ ಯಾವುದಾದ್ರೂ ಒಂದು ತಾಲೂಕಿನ ಸಂಘಟನೆ ಇವತ್ತು ನಮ್ಮ ಹೋರಾಟಕ್ಕೆ ಬಂದಂಥ ಶಕ್ತಿ ತಂದುಕೊಟ್ಟಿದೆ ಅಂತಂದರೆ ಅದು ಮೂಡಲಗಿ ತಾಲೂಕಿನ ಪಂಚಾಯತ್ ಸಮಾಜ ಬಹಳ ಅಭಿಮಾನಿಗಳಿಗೆ ಇಷ್ಟಪಡ್ತದೆ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಈ ಜಿಲ್ಲೆ ಕನಿಷ್ಠ 3 ಜಿಲ್ಲೆಗಳು ಮಾಡಷ್ಟು ಮಟ್ಟಿಗೆ ದೊಡ್ಡ ಜಿಲ್ಲೆ ಇದೆ 3 ಜಿಲ್ಲೆಗಳು ಆಗಷ್ಟು ಮಟ್ಟಿಗೆ ದೊಡ್ಡ ಜಿಲ್ಲೆ ಇದೆ ಅಂಥ ದೊಡ್ಡ ಜಿಲ್ಲೆ ಕನ್ನಡದ ಸ್ವಾಭಿಮಾನ ಮತ್ತು ಕನ್ನಡದ ಅಭಿವೃದ್ಧಿಯ ಕಾರಣಕ್ಕೆ ಈ ಅಖಂಡ ಬೆಳಗಾವಿ ಜಿಲ್ಲೆ ಬಹಳ ತಾಲೂಕುಗಳು ಸುಮಾರು ಕನಿಷ್ಠ ಒಂದು 18 ವಿಧಾನಸಭಾ ಕ್ಷೇತ್ರಗಳು ತಾಲೂಕಲ್ಲಿ ಅಷ್ಟೆಲ್ಲ ಇದ್ದಾಗ ಸಹ ಸಮಾಜದ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಗುರುಗಳು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಇಲ್ಲಿನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪಾಟೀಲ್ ರಾಜಿಯಾಗಿ ಲಿಂಗಪ್ಪಣ್ಣ ಫಿರೋಜಿ ರಾಜಿಯಾಗಿ ಎಲ್ಲರೂ ಕೂಡಿ ಅವತ್ತು ನೀವೆಲ್ಲ ಕೂಡಿ ಏನು ಸಂಘಟನೆಯನ್ನು ಕಟ್ಟುವಂಥ ಕೆಲಸ ಮಾಡಿದೆ ಅವತ್ತು ನೀವು ಬಿಟ್ಟಿರುವಂಥ ಬೀಜ ಇವತ್ತು ದೊಡ್ಡ ಚಳವಳಿಗೆ ದೊಡ್ಡ ನಮಗೆ ಬೆನ್ನೆಲುಬಾಗಿ ಪರಿಣಮಿಸಿದೆ ಅನ್ನುವಂಥ ವಿಚಾರ ಹೇಳಿಕೆ ಇಚ್ಛಪಡ್ತೀನಿ ಪಾದಯಾತ್ರೆಗಿಂತ ಮುಂಚಿತವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದೆ ಉಪವಾಸ ಸತ್ಯಾಗ್ರಹ ಮಾಡುವಂಥ ಸಂದರ್ಭದಲ್ಲಿ ಅವಾಗ ಇದೇ ಮೂಡಲಿ ತಾಲೂಕಿನ ಪೂರ್ವ ಸಭೆ ಬಂದಿದೆ ಭಾಳ ಸಂಖ್ಯೆಯ ಜನ ಸೇರಿದ್ರು ಇಲ್ಲೇ ನಮ್ಮ ಪ್ರತ್ಯೇಕ ಮಹಾಲಕ್ಷ್ಮೀ ಬ್ಯಾಂಕ್ ಅನಿಸುತ್ತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಭೆ ನಡೆಸಿದ್ರು ಆಗ ಮೂಡಲಿ ತಾಲೂಕಿನ ಅವತ್ತು ಉಪವಾಸ ಸತ್ಯಾಗ್ರಹ ಭಾಳ ಸಂಖ್ಯೆಯಲ್ಲಿ ಬಂದು ಅವತ್ತು ಬೆಂಬಲ ಕೊಟ್ಟರು ಅದಾದ ನಂತರದಲ್ಲಿ ಮತ್ತೆ ನಾವು ಪಾದಯಾತ್ರೆ ಶುರು ಮಾಡುವಂಥ ಸಮಯ ಎಷ್ಟು ಜನರ ಅಸ್ಮಿತ ಜಾಗೃತಿ ಅಪ್ಪ ಅಂತಂದರೆ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮವರ ಕೆಲವರು ಸುಳ್ಳು ಸುದ್ದಿ ನಪ್ಸಿದ್ರು ನಾಳೆ ಪಾದಯಾತ್ರೆ ರದ್ದಾಗಿದೆ ಅಂತೇಳಿ ಆ ಸಂದರ್ಭದಲ್ಲಿ ಅನೇಕ ನೀವು ನಮ್ಮ ಮಾಲಿಂಪುರವಿ ಅವರನ್ನು ಕಾಣ್ತಾರೆ ಮೊದಲು ಫೋನ್ ಮಾಡಿ ಬೆಳಗ್ಗೆ ಟಿವಿಯಲ್ಲಿ ಸಮಥಿಂಗ್ ನ್ಯೂಸ್ ಬರ್ತಾ ಇದೆ ಇದು ಸುಳ್ಳು ಸುದ್ದಿ ನಪ್ಸ್ತಿದ್ದಾರೆ ಅಂತೇಳಿ ನಾವೆಲ್ಲ ಮೂಡಲಿ ತಾಲೂಕಿಗೆ ಹೋಗ್ತು ಭಾಳ ಬೇಜಾರು ಕೊಟ್ಕೊಂಡಿವೆ ಅಂತೇಳಿ ಆ ಕೂಡಲೇ ಆ ಒಂದು ಹೇಳಿಕೆಯನ್ನು ನೇರವಾಗಿ ಖಂಡಿಸೋದ್ರ ಮೂಲಕವಾಗಿ ನಾವು ನಿಮ್ಮ ಜೊತೆಗಿಲ್ಲ ನಾವು ಸಮಾಜಕ್ಕೆ ಇದ್ದೀವಿ ಅಂತೇಳಿ ಮೂಡಲಿ ತಾಲೂಕಿನ ಎಲ್ಲ ಯುವಕರು ಗಟ್ಟಿಯಾಗಿರ್ತಕ್ಕಂಥ ಧ್ವನಿಯನ್ನು ಅವತ್ತೇ ಸಾರುವಂಥ ಪ್ರಯತ್ನ ಮಾಡಿದ್ರು ಸಹ ನಾವು ಅರ್ತಿಲ್ಲ ಅಂತ ಭಾಳ ಅದು ಸೋಷಿಯಲ್ ಮೀಡಿಯಾ ಮುಖಾಂತರವಾಗಿ ಏನು ಆ ಸುದ್ದಿ ಹೊರಬರ್ತದೆ ಟಿವಿಗಳಲ್ಲಿ ಅದಕ್ಕೆ ಕೌಂಟರ್ ಆಗಿ ಇಮಿಡಿಯೇಟ್ಲಿ ರಿಯಾಕ್ಟ್ ಕೊಟ್ಟಿರ್ತಕ್ಕಂಥದ್ದೇ ನೀವು ಮೂಡಲಿ ತಾಲೂಕಿನ ಪಂಚಾಯತ್ ಯುವಕರು ಇವೆಲ್ಲ ಕೂಡಿ ಅವತ್ತು ಭಾರತ ಸರ್ಕಾರ ಮುಖಾಂತರವಾಗಿಲ್ಲ ನಾವು ಯಾವ ಕಾರಣಕ್ಕೂ ಪಾದಯಾತ್ರೆ ರದ್ದುಗೊಳಿಸಿಲ್ಲ ನಾವು ಮಾಡ್ತೀವಿ ಅಲ್ಲಿಂದ ಶುರುವಾಗಿರ್ತಕ್ಕಂಥ ಈ ಹೋರಾಟ ನಿರಂತರವಾಗಿರ್ತಕ್ಕಂಥ ಪಾದಯಾತ್ರೆಗೂ ನೀವೆಲ್ಲ ಸಹ ಬಂದು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದೆಲ್ಲ ಅಷ್ಟೇ ಅಲ್ಲ ಬೆಂಗಳೂರು ಮುಟ್ಟಿದಾಗ ಸಹ ಬಂದ್ರಿ ಅಷ್ಟೇ ಅಲ್ಲ ಸತ್ಯಾಗ್ರಹ ಮಾಡುವಾಗ ಸಹ ನಮ್ಮ ಜೊತೆಗಿದ್ರಿ ಅಷ್ಟೇ ಅಲ್ಲ ಶರಣ ಶರಣಾರ್ಥಿ ಕಾರ್ಯಕ್ರಮ ಇರ್ಬೋದು ಪ್ರತಿಜ್ಞಾ ಪಂಚಾಯತ್ ಕಾರ್ಯಕ್ರಮವನ್ನು ಬೆಳಗಾವಿ ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ ಅಖಂಡ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿಜ್ಞಾ ಪಂಚಾಯತ್ ಅಭಿಯಾನವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದಾಗ ಬಸವ ಪಾಟೀಲ್ ಅವರು ಹೇಳ್ತಾ ಇದ್ರು ಇಲ್ಲ ನೀವು ಬೆಳಗಾವಿ ಹೇಳ್ತೀರಿ ಕರಿತೀರಿ 41 ಕೊಡ್ಸೋಕ್ಕಾಗಲ್ಲ ಅಂತೇಳಿ ಭಾಳ ತಮಾಷೆಯಲ್ಲಿ ಮಾದೇಶ್ವರ ಬೆಟ್ಟದಲ್ಲಿ ನಮ್ಮ ನಿಂಗಪ್ಪವರಿಗೆ ಬೆಳಗಾವಿ ಜಿಲ್ಲೆಯ ಪ್ರಮುಖರಿಗೆ ತಮಾಷೆ ಹೇಗಿಲ್ರಿ ನೋಡ್ರೆ ಈಗ ಜವಾಬ್ದಾರಿ ಕೊಟ್ಟ ರಾಜ್ಯರು ನೀವು ಬಂದರೆ ಬರೀ ನಾನು ತೋರಿಸ್ತಾ ನೋಡೋಣ ಶಕ್ತಿನ ಅಂತ ಏ ಬಿಡಪ್ಪ ಬಿಡೇನಿ ಬೆಳಗಾವಿ ದೊಡ್ಡ ಸಿಟಿ ಐತಿ ನಾಲ್ಕು ಮಂದಿ ಕೊಡ್ಸೋಕ್ಕಾಗಲ್ಲ ಏನು ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ ಆ ವಿಜಯಪುರ ನೋಡಿ ಗೊತ್ತಿಲ್ಲ ಅವ್ರು ಜವಾರಿ ಭಾಷೆ ಮಾತಾಡ್ಬಿಟ್ಟು ಆಗ ಇಲ್ಲಿರ್ತಕ್ಕಂಥ ನಮ್ಮ ಮೂಡಲಗಿ ತಾಲೂಕಿನ ಹಿರಿಯರು ನಿಂಗಪ್ಪ ವಿರೋಧಿಯವರಾಗಿರ್ಬೋದು ಎಲ್ಲ ಹಿರಿಯರು ಕೂಡಿದ್ದೀವಿ ಎಲ್ಲ ಕೂಡಿ ಬೆಳಗಾವಿನಲ್ಲಿರ್ತಕ್ಕಂಥ ಹಿರಿಯರಿಗೆ ಕನ್ವಿನ್ಸ್ ಮಾಡಿದ್ರು ಇಲ್ಲ ಬೆಳಗಾವಿ ಸಿಟಿ ಒಳಗಡೆ ನಾವು ಬಹುಸಂಖ್ಯಾತರು ಇದ್ದೀವಿ ಬಹುಸಂಖ್ಯಾತಿದ್ರು ಸಹ ಸಿಟಿ ಒಳಗಡೆ ಸಮಾಜ ಕಾರ್ಯಕ್ರಮಕ್ಕೆ ಯಾಕೆ ನಾವು ಭಾಗವಹಿಸಲ್ಲ ಯಾಕೆ ನೀವು ಸಂಘಟನೆ ಆಗಲ್ಲ ಅಂತೇಳಿ ಆ ಸಿಟಿಯಾಗಿರ್ತಕ್ಕಂಥವರೆಲ್ಲರೂ ರಿಪೇರಿ ಮಾಡಿದ್ರು ಅವರೆಲ್ಲ ರಿಪೇರಿಯಾಗಿ ವಕೀಲರು ರಿಪೇರಿಯಾಗಿ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ರಪ್ಪ ಅಂತಂದರೆ ಬಹುತೇಕ ಬೆಳಗಾವಿ ನಗರ ಜನ್ಮತಾಳೆ 1000 ವರ್ಷಗಳಾಗಿರ್ಬೋದು ಆ ನಗರದಲ್ಲಿ ಇವತ್ತು ಚೆನ್ನಮ್ಮನ ಕುಲಬಾಂಧವರು ಇಷ್ಟೊಂದು ಅದ್ಧೂರಿಯಾಗಿ ಅದು ಹೋರಾಟದ ಕಾರ್ಯಕ್ರಮ ಅದು ಯಾವುದೋ ಒಂದು ಸಂಭ್ರಮದ ಕಾರ್ಯಕ್ರಮ ಅಲ್ಲ ಹೋರಾಟದ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಇವತ್ತು ಬೆಳಗಾವಿಯೊಳಗೆ
आवत दिवस ऐन सेप्टेंबर 24 तारीख अद्डर यारी आगे अंतर्रे आ यारे बड़ा सहकार को तारक बंद मोटिवेशन तारक बंद अब मुडली तारीख पंचम तारीख समाज आ कारण मुडली तारीख युवक आगेबूर आगेबूम आ संघटन आसक्तें संख्य पी एस आय्के भाला खुशी आई मुडली तारीख नम समाज अनेक नम सौ समाज पी एस भाला खुशी अब तालूक मणीन गुणने मध्यान सिंगापुर यादव गाजी मान इलाू बड़े बेरवर भाला चंद बेतर बंद आवत आ गाजे स्कूली ऊरी मकलू सह बेरे ऊरी शाणे पी एस कैमर तोर्सकोटी अंत आ हिंदे पी एस भाला खुशी आंदे तालूक इन संख्यली पी एस परीक्ष पास आवेदन आलोचन भाला खुशी आई अंदे कड़े उत्तर कर्नाटक इतचेक स्पर्धात्मक परीक्ष उत्तर कर्नाटक अति हेच्चे मुंचे नम जन भाला कड़मे याद एक्साम तेजू आ एस एस एल सी एक्साम परीक्ष अंतर मैसूर मरीमल्लप प्रौढ़शाली विद्यार्थी अंतर अथवा सेकेंड क्वीज रिसल्ट बंतपंतर्रे मंगलूर इश्वी व्यार्थी तेरगे याद कांपिटेशन एक्साम पास बंतपंद्रे अत्यू बूर सिटी मत सूत भाग बरता इवतु उत्तर कर्नाटक नम समाज जन आगेब अथवा अन्े वाली उत्तर कर्नाटक जन वो प्रज्ञे मूड़े साल सोलमी तुप्तन गादे मत सुी साल सोलमू पूर ना तौंदू पूर नम मकन ओद नम मोदी ना तृप्ति पड़ो नानू बर वक्त ना बेसाय बेसाय तानु सहाय मणिमंदर सहाय अणेपट्टी बिटे नम मकुंत अणेपट्टी पड़बार्ड और ओदी नम उत्तर कर्नाटक नम जन इवत कष्ट मकल ओद शुरू नम पोषक सह इवत बे नम पोषक इवत मकड़ शिक्षण बेहे अत्यंत अत्यंत जगृति उंटाते आ कारणकोस्कर कर्नाटक लोकसेवा आयोग परीक्षा आगेबू अथवा नीट एक्साम आगेबू अथवा यू पी एस एक्साम आगेबू आग्साम कर्नाटक तेरगढ़ बंदे अच्छे उत्तर कर्नाटकदार भाला अभिमान अस्े अदरली आ उत्तर कर्नाटक जनांगद वह नावे लिस्ट मे नम समाज तरडवे सह जनरू सह हेच्चु नम मकलू आय्के अत्यंत वाले बेवणी अवंत मत सदर्भली इच्छेपड़ी आ दृष्टियल दुडे दुडप एन गादे मत वे अद्कित दुडप अंत वे भाला दुड शक्ति अंत इवत नोड़ी मकड़ पी एस एक्साम पास भाला खुशी इवत सन्मान स्वीकार और मकु बंद अपोर बंद सन्मान स्वीकार खुशी आगे मध्यान नम ऊर मन ना उ सदर्भली इबूर और मन आय्के ताय भाला कंडले आनंद भाषा बंत नामिबर मकड़ू अपोरे पी एस आगे वकूतन मंत्र अरे कड़े नम समाज युवक सह नम समाज तायद्रेलू सह इवत ओद ओदू ओदू नानु सरकारी नौकरी तक दुड कनस बंद आज दुर्दय संगति ऐन नमी प्राइवेट स्कूल होगी डोनेशन कटी ओद डोनेशन कट दुड शक्ति अकस्मा डोनेशन कटू सह सरकारी शाले ओद नमेंगे मेरीट मेले ना आय्के मेरीट पड़को हल्ली वास्तव जन बहुत इन ना मेरीट इलाक डोनेशन कटे आर्थिक शक्ति हाउद दुड कटी को पक्ष मेरीट पास सह गोर्मेंट रिजर्वेशन आतंक स्थित ना समाज बोसकती डोनेशन एरने मेरीटे रिजर्वेशन कारण नम लिंगायत पश्चिम सन समाज शास्त्रार विद्यार्थी युवक उद्योग नोव संगति ओदबड़प ना ऐनो साली स्कूल मनए मारबिटू नम मकल ओद ओदि मेले मेरीट को मेरीट आज मेरीट पड़क मेले नहीं गोर्मेंट नौकरी पड़को नई शक्ति कारण नहीं लिंगायत मुंदर जनांगिया जनरल कैटगरी बर कारण के इवत नमेल मकलू इले वो कड़े रिजर्वेशन कारण उद्योग कल्कर इले कड़े आर्थिक कारण मेडिकल सीटन प्राइवेट मेडिकल सीट प्राइवेट सीट पड़को आगता
ಅಕಸ್ಮಾತ್ ನಾನು ಓದುವಂಥ ಆಸಕ್ತಿ ಇದ್ರೂ ಸಹ ಹಳ್ಳಿಗಳಲ್ಲಿ ಓದಲಿಕ್ಕೆ ಅನಾನುಕೂಲದಿಂದಾಗಿ ಮೆರಿಟ್ ಪಡ್ಕೊಳ್ಳೋಕೆ ನಮ್ಮ ದೇಹಕ್ಕೆ ಆಗ್ತಾ ಇಲ್ಲ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಇವತ್ತು ಈ ಸಮಾಜ ಬೆಳಿಬೇಕಪ್ಪ ಅಂದರೆ 5 ಅಂಶಗಳಿಂದ ಮಾತ್ರ ಸಾಧ್ಯ. ಹೆಂಗೆ ಪಂಚವಾರ್ಷಿಕ ಯೋಜನೆಯನ್ನು ಅವತ್ತು ಜವಾಹರಲಾಲ್ ನೆಹರು ಅವರು ಸ್ವತಂತ್ರ ಭಾರತವನ್ನು ಪಡ್ಕೊಂಡ ಮೇಲೆ ಜಾರಿ ತರ್ತಾರೆ 5 ಪ್ಲಾನಿಂಗ್ ಕಮಿಷನ್ ಅಂತೇಳಿ. ಹಂಗೆ ನಾವು ಸಹ ಪಂಚಮ ಸಾರಿಗಳು 5 ಅಂಶಗಳ ಯೋಜನೆ, ಒಂದು ಶಿಕ್ಷಣ, ಎರಡನೇದು ಉದ್ಯೋಗ. ಆ ಶಿಕ್ಷಣ ಮತ್ತು ಉದ್ಯೋಗ ಬೇಕಪ್ಪ ಅಂತಂದರೆ ರಿಸರ್ವೇಷನ್, ಆ ರಿಸರ್ವೇಷನ್ ಪಟ್ಟ ಮೇಲೆ ಅವನಿಗೆ ಆರ್ಥಿಕವಾದಂಥ ಪ್ರಗತಿ ಬೇಕಾಗತ್ತೆ. ಈ 3 ಪಡ್ಕೊಂಡ ಮೇಲೆ ಮನುಷ್ಯನಿಗೆ ಶಾಂತಿ ನೆಮ್ಮದಿ ಬೇಕಪ್ಪ ಅಂತಂದರೆ ಮನುಷ್ಯನಾಗಿ ಬದುಕಲಿಕ್ಕೆ ಏನು ಬೇಕಪ್ಪ ಅಂದರೆ ಧಾರ್ಮಿಕ ಸಂಸ್ಕಾರ. ಈ 5 ಅಂಶಗಳನ್ನು ಇಟ್ಕೊಂಡು ಈ ಸಮಾಜವನ್ನು ಏನಾದರೂ ಉದ್ಧಾರ ಮಾಡಲಿಕ್ಕೆ ಸಾಧ್ಯವಿದೆ ಹೊರತು ಬೇರೆ ಯಾವುದರಿಂದ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯವಿಲ್ಲ. ನಾನು MLA ಆಗ್ತೀನಿ, MP ಆಗ್ತೀನಿ, ಮುಖ್ಯಮಂತ್ರಿ ಆಗ್ತಂದರೆ ಒಂದು ಹಂತದಲ್ಲಿ ಸಮಾಜ ಖುಷಿ ಆಗೋದು, ಸಂತೋಷ ಆಗೋದು. ಇವತ್ತು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಹಿಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಸಿಕ್ಕ ದರಿವೆ ಅವರು ದೇಶದ ಪ್ರಧಾನಮಂತ್ರಿ 2 ಪ್ರಧಾನಮಂತ್ರಿ ಆದರು. 2 ಪ್ರಧಾನಮಂತ್ರಿ ಆಗಿರಪ್ಪ ಅಂತಂದರೆ ಇಡೀ ಸಿಕ್ ದರಿವೆಯರೆಲ್ಲರೂ ಸಹ ಉದ್ಧಾರ ಆಗಿಲ್ಲ. ನಮ್ಮ ದಕ್ಷಿಣ ಕರ್ನಾಟಕದ ಒಕ್ಕಲಿಗ ಸಮುದಾಯದ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಸರ್ಕಾರ ಯಾವುದೇ ಸರ್ಕಾರ ಬಂದರೂ ಸಹ ಅವ್ರ ಮಕ್ಕಳು PWD ಮಿನಿಸ್ಟರ್ ಕಾಯಂ ಅದಾರೆ. ಅಷ್ಟೆಲ್ಲ ಇದ್ದರೂ ಸಹ ಇವತ್ತು ಇಡೀ ಒಕ್ಕಲಿಗರು ಉದ್ಧಾರ ಆಗಿರುತ್ತೆ ಅಂತ ಉದ್ಧಾರ ಆಗಿಲ್ಲ. ಆ ಕಾರಣಕ್ಕೋಸ್ಕರ ನಮಗೊಂದು ಅಭಿಮಾನ, ನಮಗೊಂದು ಪ್ರಾತಿನಿಧ್ಯ, ಪೊಲಿಟಿಕಲ್ ಪವರ್ ಇಸ್ ಭಾಳ ಇಂಪಾರ್ಟೆಂಟ್ ಅಂತ. ಯಾಕಪ್ಪ ಅಂತಂದರೆ ಕಳೆದ ವರ್ಷ ಪಾದಯಾತ್ರೆ ಮಾಡುವಂಥ ಸಂದರ್ಭದೊಳಗೆ ನಾವು ಕೂಡಲ ಸಂಘದಿಂದ ಸುಮಾರು 20 ದಿವಸ ಪಾದಯಾತ್ರೆ ಮಾಡಿದ್ರೂ ಸಹ ನಮ್ಮ ಬಗ್ಗೆ ಸರ್ಕಾರ ಎಲ್ಲೇ ಒಂದು ಕಡೆ ಗಮನ ಹರಿಸ್ತಾ ಇರಲಿಲ್ಲ. ಆದರೆ ನಮ್ಮವರೊಬ್ಬರು MLA ಇವತ್ತು ವಿಧಾನಸೌಧದಲ್ಲಿ ಗುಡುಗಿದ ಮೇಲೆ ಸರ್ಕಾರ ನಮ್ಮ ಕಡೆ ತಿರ್ಲಿಕ್ಕೆ ಅವಕಾಶವಾಯಿತು. ಯಾಕಪ್ಪ ಅಧಿಕಾರಪ್ಪ ಅಂದರೆ ಯಾಕೆ ರಾಜಕೀಯ ಶಕ್ತಿ ಬೇಕಪ್ಪ ಅಂದರೆ ನಮ್ಮ ನಮ್ಮ ಊರಿನ ಸಮಸ್ಯೆಗಳನ್ನು, ನಮ್ಮ ನಮ್ಮ ಜನಾಂಗದ ಸಮಸ್ಯೆಗಳನ್ನು ಸರ್ಕಾರ ಮಟ್ಟಕ್ಕೆ ಗಮನ ಸೆಳೆಯೋಕ್ಕೋಸ್ಕರ ಇವತ್ತು ರಾಜಕೀಯ ಶಕ್ತಿ ಬೇಕು. ಅವತ್ತು ಬಸವಣ್ಣ ಪಾಟೀಲ್ ಯತ್ನಾಳವರು ಅಧಿವೇಶನದಲ್ಲಿ ಹೋರಾಟ ಮಾಡಿದ್ರೆ ಇವತ್ತು ಈ ಸಮಾಜದ ಹೋರಾಟ ಬಹಿರಂಗವಾಗಿರ್ತಕ್ಕಂಥ ಜಾಗೃತಿ ಮೂಡ್ತಾ ಇರುತ್ತೆ ಹೊರತು ಪ್ರಜಾಪ್ರಭುತ್ವದ ದೇಗುಲವಾಗಿರ್ತಕ್ಕಂಥ ವಿಧಾನಸೌಧಕ್ಕೆ ನಮ್ಮ ಶಕ್ತಿ ಮೂಡ್ತಾ ಇಲ್ಲ. ಹಾಗಾಗಿ ನಮಗೆ ರಾಜಕೀಯ ಶಕ್ತಿನೂ ಭಾಳ ಅಷ್ಟೇ ಮುಖ್ಯ ಅಂತ. ಈ ಎಲ್ಲ ಹಿಂದಿಡ್ಕೊಂಡು ಇವತ್ತು ಸಮಾಜವನ್ನು ಕಟ್ಟುವಂಥ ಪ್ರಯತ್ನವನ್ನು ಇವತ್ತು ನಾವೆಲ್ಲರೂ ಸಹ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ. ಏನು ಹೊಸದಾಗಿ ನಮ್ಮೆಲ್ಲ ಬಂಧುಗಳು ಏನು ಮುಡಿದಿನ ತಾರೀಕಿನ ಎಲ್ಲ ಸಮಾಜದ ಬಂಧುಗಳು ಇವತ್ತಿನ PSI ಆಗಿ ನೀವೇನು ಇವತ್ತು ಆಯ್ಕೆ ಇದ್ದೀರಿ, ನೀವು ಮುಂದೆ ಮತ್ತೆ ದೊಡ್ಡ ಕನಸನ್ನು ಕಾಣ್ತಾರೆ. ಉತ್ತರ ಕರ್ನಾಟಕದ ಬಂದರೆ ಅಲ್ಪತೃಪ್ತ ಭಾವನೆ ಐತಿ, ಕೂಡ ಯಾವುದೋ ಸೊಸೈಟಿ ಚೇರ್ಮನ್ ಖುಷಿ ಆಗ್ತಾರೆ, ಹೆಗಲ ಮೇಲೆ ಕೈ ಹಾಕಿದ್ರೆ ಖುಷಿ ಆಗ್ತಾರೆ, ಅವ್ರ ಮದುವೆಗೆ ಹೋದರೆ ಖುಷಿ ಆಗ್ತಾರೆ, ಅವ್ರ ಮನೆಗೆ ಚಾಕ್ ಕೊಡಿದ್ರೆ ಈ ಜನ ಸಂಕರ ಅಂತೇಳಿ ಭಾಳ ತಪ್ಪು ಮಾಡಿದ್ರೆ. ಆದರೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವಕರು ನಿಮ್ಮ ಕನಸು ಭಾಳ ಸಣ್ಣ ಕನಸ ಮಾಡ ಭಾಳ ದೊಡ್ಡ ಕನಸವನ್ನು ಬೇಕು ಅಂತ. ಇವತ್ತು ಈ PSI ಆಗ್ತಾನ ಆ ವಿದ್ಯಾರ್ಥಿನಿಗೆ ಹೇಳಿದ್ವಿ, ಆ ಪೊಲೀಸ್ ಕಾನ್ಸ್ಟೇಬಲ್ ಆಯ್ಕೆಗೆ ಇದ್ದಲ್ಲ, ಆ ತಾಯಿಗೆ ಹೇಳಿದ ನಾನು ನೀನು ಪೊಲೀಸ್ ಆಗಿದೆ ಅಷ್ಟೇ ಅಲ್ಲಮ್ಮ, ನಿನ್ನ ಕನಸು ಇನ್ನೂ ದೊಡ್ಡದಾಗಬೇಕು ಅಂತ. ಎಷ್ಟು ದೊಡ್ಡದಾಗಬೇಕಪ್ಪ ಅಂದರೆ ಮುಂದೆ ನಾನು ಒಂದೊಂದು ಸಲ PSI ಎಕ್ಸಾಮ್ ಬರೀತೀನಿ ಅಂತ. ಮುಂದೆ ಸಾಧ್ಯವಾದರೆ PSI ಅಷ್ಟೇ ಅಲ್ಲ, ನಿಮಗೆ ಸಾಧ್ಯ ಅಂದರೆ ನಾನು IAS ಎಕ್ಸಾಮ್ ಬರೀತೀನಿ, ಅಷ್ಟು ಮಟ್ಟಿಗೆ ನೀನು ಕನಸನ್ನು ಒಂದು ಬೇಕು ಅಂತ. ಹಂಗೆ ಬಂದಿರತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ನಿಮ್ಮದು ಕನಸು ಏನಪ್ಪ ಅಂದರೆ ಹೆಂಗೋ PSI ಆಗ್ತೀನಿ, ನಾಳೆ ಪ್ರಮೋಷನ್ ಆಗಿ CP ಆಗ್ತಾನೆ, ಹಂಗೆ ಅಡಿಷನಲ್ SP DSP ಆಗ್ತೀನಿ, SP ಆಗ್ತಾನೆ ಅಂತೇಳಿ ಕೇವಲ ಪ್ರಮೋಷನ್ ಮೇಲೆ ನೀವು ವಯಸ್ಸನ್ನು ಕಳ್ಕೊಳ್ಬೇಡ. ನಿಮ್ಮ PSI ಮುಂದೆ ನಿಂತ್ಕೊಂಡು ಎಕ್ಸಾಮನ್ನು ಬರೆದು ಸಾಧ್ಯವಾದರೆ ನೀವು IPS ಆಫೀಸರ್ ಆಗೋಷ್ಟು ಮಟ್ಟಿಗೆ ನೀವು ಬೆಳೀಬೇಕು ಅಂತ ನಾನು ಮಾತಾಡ್ತೀನಿ. ಅನೇಕ ಉದಾಹರಣೆಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಸಮಾಜದ ಅನೇಕ ವಿದ್ಯಾರ್ಥಿಗಳು ಇಲ್ಲೇ ನಮ್ಮ ವಿಜಯಪುರ ಜಿಲ್ಲೆಯ ಚಾಂದ್ಕೋಟೆಯ ಒಬ್ಬ ಜನಬಸವ ಲಂಗೋಟಿನಂಥ ಒಬ್ಬ ವಿದ್ಯಾರ್ಥಿ, ಭಾಳ ಪ್ರತಿಭಾವಂತ ವಿದ್ಯಾರ್ಥಿ, ಅವನೇ ಎಕ್ಸಾಮ್ ಪಾಸ್ ಮಾಡಿ DVSP ಆಗ್ತಾನೆ, DVSP ಆದ ಮತ್ತೆ ಎಕ್ಸಾಮ್ ಪಾಸ್ ಮಾಡ್ತಾನೆ. ಎಕ್ಸಾಮ್ ಪಾಸ್ ಮಾಡಿ ಸೂಡನ್ ಎನ್ನುವಂಥ ದೇಶಕ್ಕೆ ಹೋಗಿ ಇಡೀ ಇಂಡಿಯಾದಲ್ಲಿ 4 ಜನ ಹೊರರಾಷ್ಟ್ರದಲ್ಲಿರ್ತಕ್ಕಂಥ ಭದ್ರತಾ ಪರೀಕ್ಷೆಯಲ್ಲಿ ಪಾಸ್ ಆಗಿ ಅಲ್ಲೇ ಆಯ್ಕೆ ಆಗ್ತಾನೆ. ಅವ್ರ ಪರೀಕ್ಷೆ ಪಾಸ್ ಆದಮೇಲೆ ಅವ್ರಿಗೆ ಇವತ್ತು IPS ಪ್ರಮೋಷನ್ ಆಗಿದೆ ಅಂತ. ಅಂದರೆ ನಮ್ಮ ಕನಸುಗಳು ಇಷ್ಟಕ್ಕೆ ಸೀಮಿತ ಆಗಬಾರ್ದು, ಅದರ ಮುಂದೆ ನಿಮ್ಮ ಸ್ವಂತ ಶಕ್ತಿ ಮೇಲೆ. ಇದುವರೆಗೂ ನೀವು ನಿಮ್ಮ ತಂದೆ ತಾಯಿ ಮೇಲೆ ಅವಲಂಬಿತರಾಗಿ ನೀವು PSI ಆಗಿದ್ದೀರಿ, ಮುಂದೆ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ನೀವು ಇನ್ನೂ ಎಕ್ಸಾಮ್ ಬರೆದು ಇನ್ನೂ ಸಾಧ್ಯವಾದರೆ ಇನ್ನೂ ಕಾಂಪಿಟೇಷನ್ ಪಾಸ್ ಆಗ್ತಾ ಅಂತ ದೇಶದ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸುವಂಥ ವ್ಯಕ್ತಿಗಳು ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮೂಡಿಗೆ ತಾಲೂಕಿನ ವಿದ್ಯಾರ್ಥಿಗಳು ಆಗಬೇಕೆನ್ನುವಂಥದ್ದೇ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಒಂದು ಕಾಲ ಇತ್ತು ಯಾರೋ ಒಬ್ಬರು PSI ಇರಪ್ಪ ಎಲ್ಲೇ ಒಂದು ಜಿಲ್ಲೆ ಒಂದು ಆಗ್ತಾ ಇದ್ದರು, ಇವತ್ತು ಊರಲ್ಲಿ ಇಷ್ಟೊಂದು ಸಂಖ್ಯೆ ಆಗ್ಯಾರಪ್ಪ ಅಂತಂದರೆ ಎಲ್ಲೇ ಒಂದು ಕಡೆ ಒಂದು ಕಾಲದಲ್ಲಿ ಶಿಕ್ಷಣ ಅಂತಂದರೆ ದೂರ ದೂರ ಅಂತ ಇತ್ತು. ಶಿಕ್ಷಣ ಅಂದರೆ ಭಾಳ ದೂರ ಇತ್ತು, ಯಾರಿಗಿಂತ ಬಂದರೆ
ಕೇವಲ ಮೇಲ್ವರ್ಗಕ್ಕೆ ಮಾತ್ರ ಸೀಮಿತವಿತ್ತು. ಆದರೆ ಇವತ್ತು ಶಿಕ್ಷಣ ಹತ್ತಿರ ಹತ್ತಿರ ಆಗ್ತದೆ. ಎಲ್ಲಿಗೆ ಹತ್ತಿರ ಆಗ್ತದೆ? ನಮ್ಮ ಮನೆಯ ಬಾಗಿಲು ಶಿಕ್ಷಣ ಬಂದಿದೆ. ಸರಸ್ವತಿ ನಮ್ಮ ಮನೆಯ ಬಾಗಿಲು ಬಂದಳಪ್ಪ ಅಂದರೆ ಆ ತಾಯಿಯನ್ನು ಒಲಿಸಿಕೊಂಡು ಅದನ್ನು ಸಂಪಾದನೆ ಮಾಡಿ ನಾವು ಪ್ರಗತಿಯನ್ನು ಸಾಧಿಸುವ ಪ್ರಯತ್ನವನ್ನು ಇವತ್ತು ನಾವೆಲ್ಲರೂ ಸಹ ಮಾಡಬೇಕಾಗಿದೆ. ಈ ದೃಷ್ಟಿಯಲ್ಲಿ ಪಂಚಸಾಲಿ ಸಮಾಜದ ಸಂಘಟನೆ ಇವತ್ತು ನಮ್ಮ ಅಂಬರೀಶ್ ಅವರಿಗೆ ಸವಿಸ್ತಾರ ತಿಳಿಸಿದ್ದಾರೆ. ನಾನು ಮತ್ತದ್ದು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ. ಆ ಪಂಚಸಾಲಿ ಸಂಘಟನೆ ಪಂಚಸಾಲಿ ಸಮಾಜ ಯಾವತ್ತು ಯಾರನ್ನು ಭೇದವಾಗಿ ಕಂಡಿಲ್ಲ. ಈ ಸಮಾಜ ಯಾರನ್ನೂ ಭೇದವಾಗಿ ಕಂಡಿಲ್ಲ. ಇವತ್ತು ಎಲ್ಲೇ ಒಂದು ಕಡೆ ವೈಯಕ್ತಿಕವಾಗಿರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಭಿನ್ನಾಭಿಪ್ರ ಬಂದಿರಬಹುದು, ಆದರೆ ಜನಾಂಗೀಯ ದ್ವೇಷವನ್ನು ಎಂದೂ ಸಹ ಮಾಡಿಲ್ಲ. ಮೊನ್ನೆ ಕಳೆದ ಒಂದು 15 ದಿನಗಳ ಹಿಂದೆ ನಮ್ಮ ಆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮವರೊಬ್ಬರು ಜನಾಂಗದ ದ್ವೇಷ ಮಾಡೋ ಕಾರಣಕ್ಕೆ ರಾಜ್ಯಾದ್ಯಂತ ಅವರ ಮೇಲೆ ಪ್ರತಿಭಟನೆಗಳು ಆಗ್ತವೆ ರಾಜ್ಯಾದ್ಯಂತ ಪ್ರತಿಭಟನೆ. ಆಮೇಲೆ ನಾನು ನನಗೆ ಯಾಕೆ ಯಾಕಾಯ್ತು ಯಾಕೆ ಅಂತ ಆಮೇಲೆ ನನಗೆ ಸತ್ಯಾಂಶ ಗೊತ್ತಾಯಿತು. ಇಲ್ಲ, ಯಾವ ಕಾರಣಕ್ಕೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ತಾಂತ್ರಿಕ ಕಾರಣದಿಂದಾಗಿ ಸಂಪೂಲ ಆಗಿದೆ ಅನ್ನೋ ಒಂದು ವಿಚಾರ ತಡವಾಗಿ ಬೆಳಕಿಗೆ ಬಂತು ಅಂತ. ಅಲ್ಲಿವರೆಗೆ ಏನಪ್ಪ ನಮ್ಮಲ್ಲಿ ಈ ರೀತಿಯಾಗಿ ಜನಾಂಗೀಯ ದ್ವೇಷ ಮಾಡಬಾರ್ದು, ಹಿಂಗೆ ಯಾಕೆ ಮಾಡಬೇಕಂತ ನಮಗೆ ಬೇಸರಾಗಿತ್ತು. ಆಮೇಲೆ ಕ್ಲಾಸ್ ವೆರಿಫಿಕೇಷನ್ ಮಾಡಿದ ಮೇಲೆ ಗೊತ್ತಾಗಿದ್ದರಿಂದ ಅದು ಎಲ್ಲೇ ಒಂದು ಕಡೆ ಕಾರಣಾಂತರದಿಂದಾಗಿ ಯಾವುದೋ ಒಂದು ಕಾರಣದಿಂದಾಗಿ ತಪ್ಪು ಕಲ್ಪನೆ ಮೂಡಿದೆ ಅಂತೇಳಿ ಆಗ್ತಾ ನಮ್ಮ ಪಂಚಮೂಡಿ ಹೇಳಿದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ತುಂಬ ಇಡೀ ದೇಶದಲ್ಲೇ ಅವರಷ್ಟು ಜ್ಞಾನಿಗಳು ಯಾರೂ ಇರಲಿಲ್ಲ, ಅಂಬೇಡ್ಕರ್ ಅಷ್ಟು ಜ್ಞಾನಿಗಳು. ಅದಕ್ಕೆ ಇವತ್ತು ವಿಶ್ವಸಂಸ್ಥೆ ಅಂಬೇಡ್ಕರ್ ಜನ್ಮದಿನವನ್ನು ವಿಶ್ವ ಜ್ಞಾನ ದಿನ ಅಂತ ದಿ ಡೇ ಆಫ್ ನಾಲೆಡ್ಜ್ ಅಂತೇಳಿ ಇವತ್ತು ಘೋಷಣೆ ಮಾಡಿದೆ. ಅಂದರೆ ಅವರಷ್ಟು ಬುದ್ಧಿವಂತರು ಅವರಷ್ಟು ವಿದ್ಯಾವಂತರು 20ನೇ ಶತಮಾನದಲ್ಲಿ ಯಾರೂ ಇರ್ತಿಲ್ಲ ಇಡೀ ಜಗತ್ತಿನ ಅಷ್ಟು ದೊಡ್ಡ ಜ್ಞಾನಿಗಳು. ಅಂಥ ದೊಡ್ಡ ಜ್ಞಾನಿ ಅಂಬೇಡ್ಕರ್ ಅವರು ಅಲ್ಲಿರ್ತಕ್ಕಂಥ ಗಾಯಕ್ವಾಡ್ ಮಹಾರಾಜಿಂದ ಓದ್ಬಿಟ್ಟು ವಾಪಸ್ಸು ನಮ್ಮ ದೇಶಕ್ಕೆ ಬಂದು ವಕೀಲ ವೃತ್ತಿಯನ್ನು ಮಾಡುವುದ್ರ ಮೂಲಕವಾಗಿ ಜಾಬಿಗೆ ಅಪ್ಲಿಕೇಶನ್ ಮಾಡಿದಾಗ ಅವತ್ತು ಸಂದರ್ಭವಾಗಿ ಇತ್ತು ಅಂತ. ಅವತ್ತೇನಪ್ಪ ಅಂದರೆ ಯಾರಾದರೂ ಭಾಳ ದೊಡ್ಡ ಪೋಸ್ಟ್ ಹೋಗಬೇಕಪ್ಪ ಅಂದರೆ ಮೇಲ್ವರ್ಗದಲ್ಲಿ ಮಾತ್ರ ಸೀಮಿತವಿತ್ತು ಅಂತ. ವರ್ಣಾಶ್ರಮ ವ್ಯವಸ್ಥೆ ಇತ್ತಲ್ಲ ಅವರಿಗೆ ಮಾತ್ರ ಸೀಮಿತವಿತ್ತು. ಹಂಗೆ ಅಂಬೇಡ್ಕರ್ ಸಹ ಆ ಮುಂಬೈ ಸರ್ಕಾರದವರೆ ಅಲ್ಲಿರ್ತಕ್ಕಂಥ ಲಾ ಕಾಲೇಜ್ನ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದಾಗ ಅವ್ರು ದೂರ ನಿಂತಿರ್ತಾರೆ. ಅಂದರೆ ಅವ್ರನ್ನ ಮುಟ್ಟಿಸ್ಕೊಳ್ಬಾರ್ದು ಅಂತ ತಪ್ಪು ಕಲ್ಪನೆ. ಭಾಳ ದೂರ ನಿಂತಿರ್ತಾರೆ, ಭಾಳ ಜನ ಅಪ್ಲಿಕೇಶನ್ ಆಗಲಿ ಇಂಟ್ರು ಬಂದಿರ್ತಾರೆ. ಸರ್ ಸಿದ್ದಪ್ಪ ಕಂಬಳೆ ಅಂತ ನಮ್ಮ ಉತ್ತರ ಕರ್ನಾಟಕದವರೇ, ನಮ್ಮ ಧಾರವಾಡದವರೇ ಅವರು, ಈ ನಮ್ಮ ನವರುಗುಂದವರು ಅವತ್ತಿನ ಕಾಲದಲ್ಲಿ 7 ಖಾತೆ ಹೊಂದಿರ್ತಾರೆ, 7 ಪ್ರಬಲ ಖಾತೆ ಶಿಕ್ಷಣ ಸಚಿವರಾಗಿರ್ತಾರೆ. ಅಪ್ ಟು ರಾಣೇಬೆನ್ನೂರಿಂದ ಲಾಹೋರ್ವರೆಗೂ ಮುಂಬೈ ಕರ್ನಾಟಕ ಮುಂಬೈ ಸರ್ಕಾರ ಲಾಹೋರ್ನವರೆಗೂ ಅಷ್ಟು ದೊಡ್ಡ ಪ್ರಾಂತ್ಯಗಳಿಂದ ನಾವೆಲ್ಲ ಬೆಳಗಾವಿಯೆಲ್ಲ ಮುಂಬೈ ಸರ್ಕಾರಕ್ಕೆ ಸೇರಿದ್ವಿ. ಅಂಥ ದೊಡ್ಡ ರಾಜ್ಯವಾಗಿರ್ತಕ್ಕಂಥ ಆ ಮುಂಬೈ ಸರ್ಕಾರದಲ್ಲಿ ನಮ್ಮ ಕನ್ನಡಿಗ ಸರ್ ಸಿದ್ದಪ್ಪ ಕಂಬಳಿಯವರು ಏನಾಗಿರ್ತಾರೆ ಶಿಕ್ಷಣ ಸಚಿವರಿರ್ತಾರೆ, ಅವರೇ ಎಂಟ್ರಿ ಮಾಡ್ತಿರ್ತಾರೆ. ಆಗ ದೂರಿಂದ ನೋಡ್ತಾರೆ ಅಂಬೇಡ್ಕರ್ ನೋಡ್ಬಿಟ್ಟು ಅವ್ರ ಕ್ಯೂನ ಕರ್ಕ ಕೇಳ್ತಾರೆ. ಅದೇ ದೂರ ನಿಂತಾರಲ್ಲ ಕರಿ ಕೋಟ್ ಹಾಕ್ಕೊಂಡು ಕನ್ನಡಕ್ಕೆ ಹಾಕ್ಕೊಂಡು ಅವ್ರು ಯಾರು ಅಂತ ಕೇಳ್ತಾರೆ. ಇಲ್ಲ ಅಂಬೇಡ್ಕರ್ ಅವರು ಅಷ್ಟು ದೂರ ಹಾಕ್ತಿರ್ತಾರೆ ಅಂತ. ಇಲ್ಲ ಅವರು ಇಂಟ್ರೂ ಆಪ್ಷನ್ ಹಾಕಿದರೆ ಅವ್ರ ಜೊತೆಲಿ ಯಾರೂ ಮುಚ್ಕೊಳಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಅವ್ರು ದೂರ ಇಟ್ಕೊಂಡಿದ್ದಾರೆ. ಇವ್ರದ್ದೆಲ್ಲ ಆದಮೇಲೆ ಕೊನೆಗೆ ಅವ್ರು ಕರಿತೀವಿ ಅಂತ ಹೇಳ್ತಾರೆ. ಆಗ ಸಿದ್ದಪ್ಪ ಕಂಬೆ ಹೇಳ್ತಾರೆ ಇಲ್ಲ ಇಲ್ಲ ಅವನ ಜ್ಞಾನಕ್ಕೆ ಯಾವುದೇ ಜಾತಿ ಇಲ್ಲ, ಮೊದಲು ಅವ್ರು ಇಂಟ್ರೂ ಕರೆಸಿ ಅಂತ ಹೇಳ್ತಾರೆ. ಹಾಗಾಗಿ ಇವ್ರು ಏನು ಭಾಳ ನಿಂತಿರ್ತಾರೆ ಅವ್ರು ದೂರ ನಿಂತಿರ್ತಾರಲ್ಲ ಅವರೆಲ್ಲ ಬಿಟ್ಟು ಅಂಬೇಡ್ಕರ್ನ ಇಂಟ್ರೂ ಕರೀತಾರೆ. ಇಂಟ್ರೂ ಕರೆದ್ಬಿಟ್ಟು ಪೂರ್ಣಕೃಷ್ಣ ಮಾತಾಡ್ತಾರೆ, ನಾನು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ, ಈ ಒಂದು ಪತ್ರವನ್ನು ಬರೆಯಪ್ಪ ನೀನು ಅಂತ ಹೇಳ್ತಾರೆ. ಒಂದು ಪರೀಕ್ಷೆ ಮಾಡ್ಬೇಕಂತೇಳಿ ಅವ್ರಿಗೆ ಸ್ನಾನ ಮಾಡೋದಕ್ಕೆ ಬರೋದು ಮುಂಚಿತ ಬರೋದ್ರೊಳಗಾಗೇ ಅಂಬೇಡ್ಕರ್ ಅದ್ಭುತವಾಗಿರ್ತ ಪತ್ರವನ್ನು ಬರೀತಾರೆ. ಯಾವ ಇಟ್ಕೊಂಡು ಪತ್ರ ಬರೆಯಂತ ಹೇಳ್ತಾರೋ ಅದಕ್ಕೂ ಅವ್ರು ಮೆಚ್ಚುವಂತೆ ತುಂಬ ಅದ್ಭುತ ಪತ್ರ ಬರೀತಾರೆ. ಆಗ ಅಂಬೇಡ್ಕರ್ ಅವರು ಕೇವಲ ಒಂದು ಅಧ್ಯಾಪಕ ವೃತ್ತಿಗೆ ಲಾ ಕಾಲೇಜಿನ ಒಂದು ಅಧ್ಯಾಪಕ ವೃತ್ತಿಗೆ ಅರ್ಜಿ ಹಾಕಿರ್ತಾರೆ. ಆದರೆ ಸರ್ ಸಿದ್ದಪ್ಪ ಕಂಬಳಿಯವರು ಅವ್ರಿಗೆ ಎಂಥ ಪೋಸ್ಟ್ ಕೊಡ್ತಾರಪ್ಪ ಅಂತಂದರೆ ಲೆಕ್ಚರ್ ಪೋಸ್ಟ್ ಪಡೆದಿಲ್ಲ, ಇಡೀ ಮುಂಬೈನ ಆ ಒಂದು ಲಾ ಕಾಲೇಜಿನ ಆ ಯೂನಿವರ್ಸಿಟಿ ಇದೆಯಲ್ಲ ಆ ಲಾ ಕಾಲೇಜ್ ಪ್ರಿನ್ಸಿಪಲ್ ಹುದ್ದೆಯನ್ನು ಅಂಬೇಡ್ಕರ್ ಕೊಡ್ತಾರೆ. ಹಾಗಾಗಿ ಆ ಸರ್ ಸಿದ್ದಪ್ಪ ಕಂಬಳಿಯವರು ಯಾರು ಅವರು ಸಿದ್ದಪ್ಪ ಕಂಬಳಿ ಅಂದರೆ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜದವರು. ಯಾಕೆ ಈ ಮಾತನಾಡ್ತಾರಪ್ಪ ಅಂದರೆ ಈ ಸಮಾಜ ಎಂದು ಯಾರನ್ನೂ ಭೇದವಾಗಿ ಕಂಡಿಲ್ಲ. ರಾಮದ್ರಬೋಡ್ರು ದಾವಣ ಧಾರವಾಡದ ಡೆಪ್ಯೂಟಿ ಕಲೆಕ್ಟರ್ ಆಗಿದ್ದರು, ಇಡೀ ಲಿಂಗಾಯತರ ಮೊಟ್ಟ ಮೊದಲು IAS ಆಫೀಸರ್ ನಮ್ಮ ಸಮಾಜದವರು. KLE ಸಂಸ್ಥೆ ಕಟ್ತಾರೆ ಅವ್ರು ಒಂದ್ಸರಿ ಭೇಟಿ ಹೋದಂಥ ಸಂದರ್ಭದಲ್ಲಿ ಕೆಲವು ಕುಲಕರ್ಣಿ ಅವರು ಕೆಲವು ರಾಯರು ಏನಪ್ಪ ಸರಸ್ವತಿ ಗೌಡ ನಿಮಗೆ ಒಲಿಯಕ್ಕೆ ಸಾಧ್ಯ, ಗೌಡಿಕೆ ಮಾಡೋ ಕಷ್ಟ ನಿಮ್ಗೆ ಸಾಮರ್ಥ್ಯ ಇರ್ತಕ್ಕಂಥದ್ದು, ನಿಮಗೆಲ್ಲಿ ಸಂಸ್ಥೆ ಒಲಿಯಲಿಕ್ಕೆ ಸಾಧ್ಯ, ನೀನೇನು ಡೆಪ್ಯೂಟಿ ಕಲೆಕ್ಟರ್ ಆಗಿದೆ ಅಂತೇಳಿ ಅವರು ವ್ಯಂಗ್ಯವಾಗಿ ಅಂಟಿಸ್ತಾರೆ, ವ್ಯಂಗ್ಯವಾಗಿ ಸಿಗಲ್ ಮಾಡ್ತಾರೆ. ಆಗ ಕೂಡ ಆಲೋಚನೆ ಮಾಡ್ತಾರೆ ನಾನೊಬ್ಬ ಡೆಪ್ಯೂಟಿ ಕಲೆಕ್ಟರ್ ಆದರೆ ಸಾಲದು,
ನಮ್ಮ ಉತ್ತರ ಕರ್ನಾಟಕದ ಪ್ರತಿ ಮನೆಯ ವಿದ್ಯಾರ್ಥಿ ಎಲ್ಲಿ ಕರೆಕ್ಟ್ ಅಂತ ಹೇಳಿ ಅವರ ಮಾವನ ಮನೆಯಲ್ಲಿರತಕ್ಕಂತ ಚಚ್ಚಡಿಯ ವಿಧಿ ದೇಸಾಯರ ಮನೆಯಲ್ಲೇ ಕೇಳಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವ ಪ್ರಯತ್ನ ಮಾಡ್ತಾರೆ ಒಂದು ವೇಳೆ ಅನುರಾಧಪುರ ಬೋರ್ಡ್ಗಳು ಸ್ಥಾಪನೆ ಮಾಡತಕ್ಕಂತ ಕೇಳಿ ಸೊಸೈಟಿಗೆ ಕೇವಲ ಲಿಂಗಾಯತ ಮಾತ್ರ ಅಡ್ಮಿಷನ್ ಮಾಡಿದ್ರಪ್ಪ ಅಂದ್ರೆ ಇವತ್ತು ಲಿಂಗಾಯತ ಇಡೀ ದೇಶ ನಂಬರ್ ಒನ್ ವಿದ್ಯಾವಂತ ಆಗ್ತಾ ಇದ್ರು ಅದು ಅನುರಾಧಪುರ ಬೋರ್ಡ್ರು ಭೇದ ಮಾಡಿಲ್ಲ ಉತ್ತರ ಕರ್ನಾಟಕದ ಪ್ರತಿ ಜನಾಂಗಕ್ಕೂ ವಿದ್ಯೆ ಸಿಗಬೇಕು ಅಂತ ಹೇಳಿ ಇವತ್ತು ಆ ಕೇಳಿ ಸಂಸ್ಥೆ ಸ್ಥಾಪನೆ ಮಾಡಿದ ಪರಿಣಾಮ ಇವತ್ತು ಉತ್ತರ ಕರ್ನಾಟಕದ ಮಕ್ಕಳು ತಿಳಿದುಕೊಂಡು ಬದುಕುವುದರ ಪತ್ರದಕ್ಕೆ ಮೂಲ ಕಾಣುತ್ತದೆ ಕೇಳಿ ಶಿಕ್ಷಣ ಸಂಸ್ಥೆ ಅನುರಾಧಪುರ ಬೋರ್ಡ್ರು ಮತ್ತು ಸರ್ ಸಿದ್ದಪ್ಪ ಕಂಬಳರು ಕಾರಣ ಅನ್ನುವಂಥದ್ದನ್ನ ನಾವು ಯಾರು ಸಹ ಮರಿಬಾರದು ಆ ಕಾರಣಕ್ಕೋಸ್ಕರವಾಗಿನೇ ಈ ಸಮಾಜ ಇದ್ದು ಭೇದವಾಗಿ ಯಾರು ನೋಡಿಲ್ಲ ಭೂಮಿಗೆ ಯಾವ ರೀತಿ ಭೇದ ಇಲ್ಲವೋ ಸೂರ್ಯನಿಗೆ ಯಾವ ರೀತಿ ಭೇದ ಇಲ್ಲವೋ ಬೀಸುವಂಥ ಗಾಳಿಗೆ ಯಾವ ರೀತಿ ಭೇದ ಇಲ್ಲವೋ ಬೆಳಕನ್ನು ಕೊಡುವಂಥ ಸೂರ್ಯನಿಗೆ ಯಾವ ರೀತಿ ಭೇದ ಇಲ್ಲವೋ ಗಂಗೆಗೆ ಯಾವ ರೀತಿ ಭೇದ ಇಲ್ಲ ಹಂಗೆ ಈ ಸಮಾಜ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಲಿಂಗಾಯತ ಪಂಚಮಸಾಲಿಗಳು ಎಂದೂ ಯಾರನ್ನು ಭೇದ ಕಂಡಿಲ್ಲ ಅದು ನಮ್ಮನ್ನೆಲ್ಲ ಭೇದ ಕಾಣಲಿಕ್ಕೆ ಶುರು ಮಾಡಿದ್ರೆ ಅದು ಭಾಳ ಬೇಸರ ಅಂತ ಯಾರನ್ನು ಭೇದ ಕಂಡಿಲ್ಲ ಅದು ನಮ್ಮನ್ನೆಲ್ಲ ಭೇದ ಕಾಣಲಿಕ್ಕೆ ಶುರು ಮಾಡಿದರೆ ಆ ಭೇದ ಹೋಗಬೇಕು ಅಂತ ನಾವು ಎಲ್ಲರನ್ನು ಯುವ ನಮ್ಮವ ಅಂತ ಅಪ್ಕೊಳ್ತೀವಿ ನಾವು ನಿಮ್ಮನ್ನು ಅಪ್ಕೊಳ್ತಂದ್ರೆ ನೀವು ನಮ್ಮನ್ನ ಯುವ ನಮ್ಮವ ಅಂತ ಹೇಳಿದಂಥ ನಮ್ಮನ್ನ ಯುವನಾರವಂತ ನಿಮ್ಮತ್ತೆ ದೂರ ಇಡ್ತಾರಲ್ಲ ಅದು ಒಳ್ಳೆ ಬೆಳವಣಿಗೆ ಅಲ್ಲ ನಾವು ಸ್ವಾಭಿಮಾನಿಗಳಲ್ಲಿ ನಾವು ಸಂದರ್ಭ ಅಂದರೆ ಜನಕ್ಕೆ ನಾವು ಪ್ರಾಣ ಕೊಡ್ತೀವಿ ಒಂದು ವೇಳೆ ನಮಗೇನೋ ಅನ್ಯಾಯ ಆದರೆ ನಮಗೆ ತುಚ್ಚುವ ಕಂಡ್ರೆ ನಾವು ಸಹ ಹೋರಾಟಗಾರರನ್ನು ಇವತ್ತು ಇತಿಹಾಸದಲ್ಲಿ ನಾವು ತೋರಿಸ್ಕೊಡ್ತೀವಿ ಅನ್ನುವಂಥ ಸತ್ಯವನ್ನು ನಿಮ್ಮೆದುರಿಗೆ ಸೇವೆ ಇಚ್ಛೆಪಡ್ತೀನಿ ಆ ರೀತಿಯಲ್ಲಿ ಇವತ್ತು ನಮ್ಮ ಸಮಾಜ ಸಹ ಬೇರೆ ಸಮಾಜದಲ್ಲಿ ಬೆಳಿಬೇಕಾಗಿದೆ ಒಂದಾಗಬೇಕಾಗಿದೆ ಒಗ್ಗಟ್ಟಾಗಬೇಕಾಗಿದೆ ಅದಕ್ಕೋಸ್ಕರವಾಗಿ ಹೋರಾಟ ಅಂತ ಹೋರಾಟ ಮಾಡುವಂಥ ಉದ್ದೇಶ ಏನಪ್ಪ ಅಂತಂದರೆ ಈ ಸಮಾಜ 100 ವರ್ಷ ಆಯಿತು 200 ವರ್ಷ ಆಯಿತು ಸ್ವತಂತ್ರ ಬಂದು ಇಷ್ಟೆಲ್ಲ ಆದರೂ ಸಹ ಇವತ್ತು ಯಾವುದೇ ರೀತಿ ಇರ್ತಕ್ಕಂಥ ಅವಕಾಶಗಳನ್ನು ಈ ಸಮಾಜ ಪಡ್ಕೊಂಡಿಲ್ಲ ಕೊನೆ ಪಕ್ಷ ಹೋರಾಟ ಮಾಡಿ ಆದರೂ ಆ ಅವಕಾಶವನ್ನು ಪಡ್ಕೊಳ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿಯೇ ಈ 2A ವಿಸಾ ಹೋರಾಟವನ್ನು ಮಾಡಲಾಗ್ತದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಮಾಜದ ವಿಸಾಜಿ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಘೋಷಣೆ ಮಾಡುವಂಥ ಕಾಲ ಸನ್ನಿಹಿತವಾಗಿದೆ ಹಾಗಾಗಿ ನಾವು ಮತ್ತೆ ಹೋರಾಟ ಮಾಡುವಂಥ ಅನಿವಾರ್ಯತೆ ಬಂದೊದಗಿದೆ ಈ ಬಜೆಟ್ ಒಳಗಾಗಿ ಮೀಸಲಾತಿ ಕೊಡ್ತೀವಿ ಅಂತೇಳಿ ಡಿಸೆಂಬರ್ 14 ತಾರೀಕಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ MLAಗಳ ಬಳಿಗೆ ಅವರು ಮಾತು ಕೊಟ್ಟಿದ್ದಾರೆ ಆ ಕೊಟ್ಟ ಮಾತ್ರಕ್ಕೆ ಅವ್ರು ನಡ್ಕೊಳ್ಳಿರುವಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಅಂತ ಒಂದು ವೇಳೆ ಅವ್ರು ವಿಳಂಬ ರೀತಿಯನ್ನು ಅನುಸರಿಸುವ ಪ್ರಯತ್ನ ಮಾಡಿದರೆ ಮತ್ತೆ 3ನೇ ತಾರೀಕಿನಂತೆ 3ನೇ ತಾರೀಕಿನ ಪಂಚಾಯತ್ ನಡೆಗೆ ಕೂಡಲ ಸಂಗಮ ಸ್ತ್ರೀಗಳ ಕಡೆಗೆ ಎಲ್ಲಿ ನಡಿಗೆಪ್ಪ ಅಂದರೆ ಮತ್ತೆ ಬೆಂಗಳೂರಿನ ಅರಮನೆ ಮೈದಾನ ಕಡೆಗೆ ಅನ್ನಷ್ಟು ಮಟ್ಟಿಗೆ ನಾವೆಲ್ಲ ಸಮಸ್ಯೆ ಹೋರಾಟದ ಕಹಳೆಯನ್ನು ಮೂಜಿನ ಕಾಲಕ್ಕೆ ಹೋರಾಟದ ಕಹಳೆಯನ್ನು ಬಳಗಿಸ್ಬೇಕಾಗತ್ತೆ ಆ ಉದ್ದೇಶಕ್ಕೋಸ್ಕರವಾಗಿ ಮಾರ್ಚ್ 15ನೇ ತಾರೀಕು ನಮ್ಮ ವಿಧಾನಸೌಧದ ಅಧಿವೇಶನದಲ್ಲಿ ಈ ಸಮಾಜಕ್ಕೆ ಮೀಸಲಾತಿಯನ್ನು ಘೋಷಣೆ ಮಾಡಿ 1 ವರ್ಷ ತುಂಬುತ್ತಿರ್ತದೆ ಅಧಿವೇಶನದಲ್ಲಿ ಮೀಸಲಾತಿ ನಿರ್ಣಯದ ವರ್ಷ ಅಂತ ಆ 1 ವರ್ಷದ ನಿರ್ಣಯದ ವರ್ಷಾಚರಣೆಯನ್ನು ಸಾಧ್ಯವಾದರೆ ನಮ್ಮ ಗೋಕಾಕ್ ತಾಲೂಕಿನಲ್ಲಿನೋ ಅಥವಾ ಮೂಡಿಗೆ ತಾಲೂಕಿನಲ್ಲಿನೋ 1 ಲಕ್ಷ ವಿದ್ಯಾರ್ಥಿಗಳನ್ನು ಇವುಗಳನ್ನು ಕೂಡಿಸಿ ಸರ್ಕಾರಕ್ಕೆ ಅಕ್ಕೊತ್ತೆ ಮಾಡಲಿಕ್ಕೋಸ್ಕರವಾಗಿ ನಾವೆಲ್ಲರೂ ಆಲೋಚನೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಈಗಾಗಲೇ ನಮ್ಮ ಒಂದು ಸುತ್ತಿನ ಮಾತುಕತೆಯನ್ನು ನಮ್ಮ ಕಳ್ಳೊಳ್ಳಿ ಗ್ರಾಮದ ಜನರ ಜೊತೆ ಮಾತನಾಡಿದ್ವಿ ಅವರೆಲ್ಲ ಹಿರಣ ಕನ್ನಡರು ಬಂದ ಮೇಲೆ ಅವರು ಸಲಹೆ ಪಡ್ಕೊಂಡು ಒಂದು ಜಿಲ್ಲಾ ಸಭೆಯನ್ನು ಕರೆದು ಆ ಜಿಲ್ಲಾ ಸಭೆಯ ಮೂಲಕವಾಗಿ ಯಾವ ದಿನಾಂಕದಲ್ಲಿ ಮಾಡಬೇಕಂತ ಪಂಚಮಸಾಲಿ ಯುವಜನ ವಿದ್ಯಾರ್ಥಿ ಸಮಾವೇಶವನ್ನು ಇದೇ ಭಾಗದಲ್ಲಿ ಮಾಡಿ ಸರ್ಕಾರಕ್ಕೆ ಅಕ್ಕೊತ್ತೆ ಮಾಡುವಂಥದ್ದು ಕರಾವ ಪಾಸಾಗಿ 1 ವರ್ಷ ಆಗ್ತಾ ಬಂತು 6 ತಿಂಗಳು 1 ವರ್ಷ ಆಗ್ತಾ ಬಂತು ನಮಗೆ ನೀವು ಮಾಡಿದ್ರು ಅಂತೇಳಿ ಪ್ರಶ್ನೆಯನ್ನು ಕೇಳುವಷ್ಟು ಮಟ್ಟಿಗೆ ಅದು ಕಳ್ಳೊಳ್ಳಿಯ ಕೂಡು ನಿಜವಾಗ ಸಹ ಕಲ್ಲಿನಂತೆ ಗಟ್ಟಿಯಾಗಿ ಸರ್ಕಾರಕ್ಕೆ ಕೇಳಿಸುವಷ್ಟು ಮಟ್ಟಿಗೆ ಆ ಸಮಾವೇಶಕ್ಕೆ ನಾವೆಲ್ಲ ಸಾಕ್ಷಿ ಆಗೋಣ ಆದಷ್ಟು ಬೇಗ ಆ ಒಂದು ತೀರ್ಮಾನವನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿ ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಮುಂದಿನ ಎಲ್ಲ ರೀತಿಯ ಕಾರ್ಯಗಳಿಗೆ ಮೂಡಿಗೆ ತಾಲೂಕಿನ ಸಮಾಜ ಸಹಕಾರ ನಿರಂತರವಾಗಿ ನಮ್ಮ ಜೊತೆ ಇರಲಿ ಎನ್ನುವಂಥ ಆಶಯವನ್ನು ಸಂದರ್ಭಪಡಿಸ್ತಾ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ಮೂಡಿಗೆ ತಾಲೂಕಿನ ಎಲ್ಲ ಸಮಾಜದ ನಮ್ಮ PSI ಅಭ್ಯರ್ಥಿಗಳಿಗೆ ಈ ಮೂಲಕ ಆಶೀರ್ವಾದ ಮಾಡ್ತೀವಿ ನಿಂತಿರ್ತೀವಿ ನಿಮ್ಮ ಮುಂದಿನ ಹೋರಾಟ ಇರಲಿ ಮುಂದಿನ ಬೆಳವಣಿಗೆ ಇರಲಿ ಮುಂದಿನ ಕನಸಿನಿದೆ ಆ ಕನಸಿಗೆ ಯಾವುದೇ ಕಾರಣಕ್ಕೆ ಬಡತನ ಅಡ್ಡಿಯಾಗಬಾರ್ದು ಯಾವುದೇ ಕಾರಣಕ್ಕೂ ಕೀಳಿರಿಮೆ ಮೇಳಿರಿಮೆ ಅಡ್ಡಿಯಾಗಬಾರ್ದು ನಿಮ್ಮ ಜೊತೆಯಲ್ಲಿ ಎಂಥ ಸಂದರ್ಭದಲ್ಲೂ ಸಹ ಪೂರ್ಣ ಸಮ ಸ್ತ್ರೀಗಳು ನಿಮ್ಮ ಜೊತೆಗೆ ಇರ್ತೀವಿ ಎನ್ನುವಂಥ ಭರವಸೆಯೊಂದಿಗೆ ನೀವು ಚೆನ್ನಾಗಿ ಜೀವನವನ್ನು ಮಾಡ್ಕೊಂಡು ಹೋಗಿ ಒಳ್ಳೆಯ ಗುರಿಯನ್ನು ಸಾಧಿಸ್ತೀರಿ ಅಂತೇಳಿ ನಮ್ಮೆಲ್ಲ PSI ವಿದ್ಯಾರ್ಥಿಗಳಿಗೆ ಈ ಮೂಲಕ ಆಚರಣೆ ಮಾಡ್ತಾ ಒಂದು ವೇದಿಕೆ ಹಿರಿಯರು ಬೆಳಗ್ಗಿಂದನೂ ನಮ್ಮ ಜೊತೆಗೆ ಸಹಕಾರ ಕೊಡ್ತಾ ಬಂದರೆ ನಾವು 3ನೇ ತಾರೀಕು ಯಾವಾಗ ಬಂದರೂ ಭಾಳ ತಡವಾಗಿ ಬರ್ತಿದ್ದೆ ಯಾಕಂದ್ರೆ ಬೇಗ ಬಂದರೆ ಬೇಗ ಎದ್ದು ಹೋಗ್ತೀನಿ ಆದರೆ ಇವತ್ತು
वन डे पूर्ति निमूरल इन रात्रि बंद पूर्ति निमूरल नम बेगे अशोकल होगी अदा ना बैंक फसेशल बैंक हूँ इन भाला खुशी आगे नम ओडली तरह के हिरी मत चेना हिरीर अमरेश कुमार कैसे गुड पाटील मतलब समय स्पूर्ति मतलब मत नम बसवण पाटील वाले क्रियाशील अध्यक्ष संघट चेना मत नम उड़ी तरह के नम युव पदाधिकारी हिरीयू मत शरण सी एर मार्गदर्शन जय लिंग जय पटेल पदाधिकारी।